ಪಂಚಾಯಿತಿಯಲ್ಲಿ ಸದಸ್ಯರುಗಳಿದ್ದಾರೆ ಬಿಜೆಪಿ ಸದಸ್ಯರುಗಳಿದ್ದಾರೆ ಅವರು ನಮ್ಮ ಎಂಎಲ್ಎ ಮೇಲೆ ತುಂಬಾ ಆಕ್ರೋಶವಾಗಿ ಮಾತಾಡಿದ್ದಾರೆ ಇದಕ್ಕೆ ಪ್ರೆಸ್ ಮೀಟಿಂಗ್ ಅನ್ನು ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಶಾಸ್ತ್ರ ಮಾಡದೇ ಅಭಿವೃದ್ಧಿ ಯಾವುದೂ ಇಲ್ಲ ಈ ಬಂಗಾರಪೇಟೆ ತಾಲೂಕಲ್ಲಿ ಅವರು ಯಾರತ್ರನೋ 1 ರೂಪಾಯಿ ಇಸ್ಕೊಂಡಿಲ್ಲ 1 ರೂಪಾಯಿ ತಗೊಂಡಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಇದನ್ನ ಮನ್ನೆ ಪ್ರೆಸ್ ಮೀಟ್ ಅಲ್ಲಿ ಯಾವುದೋ ಒಂದು ಇದರಲ್ಲಿ ಸಮಾರಂಭದಲ್ಲಿ ಎಲ್ಲ ಅಧ್ಯಕ್ಷರಾಗಲಿ ಪಂಚಾಯತ್ ಅಧ್ಯಕ್ಷರಾಗಲಿ ಅಲ್ಲ ಸದಸ್ಯರೆಲ್ಲ ಸೇರಿ ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ ಆ ಆರೋಪ ಏನಂದ್ರೆ ಶಾಸಕರು ಎಲ್ಲ ಯಾರತ್ರನೋ ಏನೋ ವಸೂಲಿ ಮಾಡ್ತಾರೆ ಏನು ಮಾಡ್ತಾರೆ ಇದೆಲ್ಲ ಬಂದು ಹಿಂದೆ ಪ್ರೆಸ್ ಮಾಧ್ಯಮದಲ್ಲಿ ಎದುರುಗಡೆ ಎಲ್ಲ ತಿಳಿಸಿದ್ದಾರೆ ಅದಕ್ಕೆ ನಾವು ಇದರ ಬಗ್ಗೆ ಖಂಡಿತವಾಗಿ ಕಡ್ಡಾಯವಾಗಿ ಅವರ ಮೇಲೆ ಹೋರಾಟ ಮಾಡಬೇಕು ಅಂತ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ತಿಳಿಸಿ ಆಮೇಲೆ ಇದರ ಬಗ್ಗೆ ಏನು ನಿರ್ಮಾಣ ಮಾಡೋಣ ಅಂತ ಹೇಳಿ ಶಾಸಕರ ಎಚ್ಚರಿಕೆ ಮಾಡೋಣ ಅಂತ ಹೇಳಿ ನಾವು ಇದನ್ನ ಉದ್ದೇಶಪೂರ್ವಕವಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಇನ್ನ ಮೇಲೆ ನಮ್ಮ ಶಾಸಕರ ಮೇಲೆ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರೇ ಒಬ್ಬ ವ್ಯಕ್ತಿ ಮೇಲೆ ಯಾರು ಆರೋಪ ಮಾಡಬಂತ ಹೇಳಿ ನಾನು ಈ ಪ್ರೆಸ್ ಮೀಟ್ ಅಲ್ಲಿ ಅವರಿಗೆ ಸೂಚನೆ ನೀಡ್ತಾ ಇದ್ದೀನಿ ಈಗ ಈ ರಾಧಮ್ಮ ಆಗಲಿ ಅಧ್ಯಕ್ಷರಾಗಲಿ ಏನು ಆರೋಪಗಳು ಮಾಡಿದರು ಅದು ಸತ್ಯಾಂಶಕ್ಕೆ ದೂರ ಅವರಲ್ಲಿ ದಾಖಲೆ ಇಲ್ಲ ಕೆಲಸ ಮಾಡಿರದೇ ಎಸ್ಎನ್ಆರ್ಎಫ್ ಈಗ ಫೆಬ್ರವರಿಯಲ್ಲಿ ನಮಗೆ ಎಸಿಟಿಪಿಯಲ್ಲಿ ಒಂದು 5 ಲಕ್ಷವರೆಗೂ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಮತ್ತೆ ಊರಲ್ಲಿ ಸುವರ್ಣ ಯೋಜನೆ ಅಡಿಯಲ್ಲಿ ಎಲ್ಲ ರಸ್ತೆಗಳು ಡ್ರೈನೇಜ್ಗಳು ಅವ್ರ ಕಾಲದಲ್ಲಿ ಆಗಿದೆ ಇವರು ಮುಂದೆ ಈಗ 6 ತಿಂಗಳಾಗಿದೆ ಇವರು ಅಧ್ಯಕ್ಷರ ವಹಿಸಿಕೊಂಡು ಇವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅವರು ತೋರಿಸಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇರಬೇಕು ಈ ರಾಧಮ್ಮ ಅನ್ನುವರು 25 ವರ್ಷ 30 ವರ್ಷದಿಂದ ಕಾಂಗ್ರೆಸ್ ಅಲ್ಲಿದ್ದರು ಈಗ ಅವರು ಮನೆ ಮುಂದೆ ಹಾಕಿರೋ ಕಾಂಗ್ರೆಸ್ ಸಿಸಿ ರಸ್ತೆ ಅನ್ನೋದು ಬಿಜೆಪಿ ಅವರು ಹಾಕಿದಾರ ಕಾಂಗ್ರೆಸ್ ಅವರು ಹಾಕಿದಾರ ಅವರನ್ನ ಪ್ರಶ್ನೆ ಮಾಡಿ ಸರ್ ಅವರು ನೈತಿಕತೆ ಹಾಕಿದ್ಯಾ ಅಂತ ಫಸ್ಟ್ ಅವರನ್ನ ಕೇಳಬೇಕು ಇನ್ನೊಬ್ಬರ ಮೇಲೆ ಆರೋಪ ಮಾಡೋಕೆ ಇದೇ ಸುಲಭಿಯಲ್ಲಿ ಫೆಬ್ರವರಿಯಲ್ಲಿ ಒಂದು ಎಲ್ಲ ಸದಸ್ಯರು ಗೆದ್ದಾಗ ಅವರನ್ನ ಕರೆದು ಒಂದು ಸಾಂತ್ವನ ಹೇಳುವಾಗ ಎಂಎಲ್ಎ ಅವರಿಗೆ ಆಗ ಅವರ ಬಾಯಿಂದನೇ ಹೇಳಿದರು ನಾವು ಗೆದ್ದಿರೋದು ಇವತ್ತು ಎಸ್ ಎನ್ ನಾರಾಯಣ ಸ್ವಾಮಿಯಿಂದ ಅವರು ಮಾಡಿರೋ ಕೆಲಸಗಳಿಂದ ಅಂತ ಇವತ್ತು ಯಾವ ಬಾಯಲ್ಲಿ ಅವರು ಮಾತಾಡ್ತಾರೆ ಇವರು ಅನ್ನ ತಿಂತಾರಾ ಇಲ್ಲ ಮಣ್ಣು ತಿಂತಾರಾ ಪಕ್ಷಕ್ಕೆ ಈ ತರ ದ್ರೋಹ ಮಾಡ್ಕೊಂಡು ಹೋಗ್ಬಿಟ್ಟು ದೊಡ್ಡದಾಗಿ ಇನ್ನೊಂದು ಪಕ್ಷದಲ್ಲಿ ಹೋಗ್ಬಿಟ್ಟು ಇನ್ನೊಂದು ಆರೋಪ ಮಾಡೋದು ಎಷ್ಟು ಸರಿ ಇವರು ಮೊನ್ನೆ ಒಂದು ಎನ್ಸಿ ಇದು ಆರೋಗ್ಯ ಕೆಲಸದಲ್ಲಿ ನರೇಗಾದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮಾಡಿದ್ದು ಒಂದು ವಾರಕ್ಕೆ ಡ್ಯಾಮೇಜ್ ಆಗಿದೆ ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಇಂತ ಕಳಪೆ ಕೆಲಸಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು ಇವರು ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಏನು ಹಕ್ಕಿದೆ ಇವರು ಕಾಂಗ್ರೆಸ್ ಅಲ್ಲಿ ಇದ್ದು ಇದುವರೆಗೂ ಒಂದು ಚೇರ್ಮನ್ ಆಗಕ್ಕಾಗಿಲ್ಲ ಒಂದು ವೈಸ್ ಚೇರ್ಮನ್ ಆಗಕ್ಕಾಗಿಲ್ಲ ಎಲ್ಲರೂ ನಾವೆಲ್ಲ ಒಟ್ಟುಗೂಡಿ ಯಮ್ಮ ಇರಿರಿದ್ದಾರೆ ಈ ಯಮ್ಮನಿಗೆ ಇಷ್ಟು ಅವಕಾಶ ಕೊಡಬೇಕು ಅಂತೇಳಿ ನಾವೆಲ್ಲ ಕೊಟ್ವಿ ಆದರೆ ಯಮ್ಮ ಬೆನ್ನಿಗೆ ಚೂರಿ ಹಾಕಿ ಇನ್ನೊಬ್ಬ ಪಕ್ಷದಲ್ಲಿ ಗೆದ್ದು ಇವಾಗ ಅವರು ಬಾವುಟ ಹಿಡ್ಕೊಂಡು ಹೋಗಿದ್ದಾರೆ ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ ನಮ್ಮ ಕಡೆ ಎಷ್ಟು ಜನ ಇದ್ರು ಅವ್ರ ಕಡೆ ಅಷ್ಟು ಜನ ಇದ್ರು ಇನ್ನೆಲ್ಲ ಹೆಂಗೋ ಅದು ನಿನ್ನ ತರನೇ ಅವರು ಮಣ್ಣು ತಿಂದಿರೋದು ನೀನು ಇರುಳಾದವಳು ಚೆನ್ನಾಗಿದ್ದರೆ ಜೊತೆ ಹಿರಿಯರು ಕಿರಿಯರು ಚೆನ್ನಾಗಿರೋರು ಇಂಥ ಅಲ್ಕ ಕೆಲಸ ಮಾಡಿರೋದು ನೀನು ನೀನು ಮಾಡಿಬಿಟ್ಟು ಇನ್ನೊಬ್ಬರಿಗೆ ಮಸಿ ಮಾಡಿರೋದು ಇದು ಸರಿಯಲ್ಲ ಇನ್ನು ಯಾವುದೇ ಒಂದು ಹೇಳಿಕೆ ಕೊಡುವಾಗ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತೆ ಇದನ್ನು ಖಂಡನೆ ಅಂತ ಮಾಡ್ತೀವಿ ನಾವು ಕಾಂಗ್ರೆಸ್ ದುಡಿದಿದ್ದೇವೆ ಶಾಸಕರು ನಾರಾಯಣ ಸ್ವಾಮಿ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ದೂಷಿಸ್ತಾರೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರು ನೀವು ಪ್ರಶ್ನೆ ಮಾಡಬೇಕು ಸರ್ ದಯವಿಟ್ಟು ನೋಡಿ 2010 ಇಂದ ಅವ್ರ ಹಿಸ್ಟ್ರಿ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ನವ್ರಿಗೆ ಏನೇನು ಮಾಡಿದಾರೆ ಆಕೆ ಅಂತ ಜಿ ಡಿ ಶ್ರೀನಿವಾಸ್ ಗೌಡರು ಅಧ್ಯಕ್ಷರಿಗೆ ನಾಮಪತ್ರ ಹಾಕಿದ್ರು ದಾಸರಸಹಳ್ಳಿ ಮುನಿಯಪ್ಪನ ಚೂ ಬಿಟ್ಟು ಅವ್ರ ವಿರುದ್ಧ ಹಾಕ್ಸಿದ್ರು ಮತ್ತೆ ಅವರವ್ರು ಒಂದಾಗಿ ಮುನಿಯಪ್ಪನ ವಾಪಸ್ ತೆಗೆದ್ರು ಮುನಿಯಪ್ಪನಿಗೆ 8 ಲಕ್ಷ ಆ ಕಾಲದಲ್ಲಿ ಅಮೌಂಟ್ ಹೋಯ್ತು ಅದು ರಾಧಮ್ಮನೇ ಮಾಡಿದ್ದು ಜಿ ಡಿ ಶ್ರೀನಿವಾಸ ಗೌಡ ಮುನಿಯಪ್ಪ ಇಬ್ಬರೂ ಕಾಂಗ್ರೆಸ್ಸೇ ಸೆಂಟ್ರಲ್ ವಿಭಾಗ ಮಾಡಿ ಮುನಿಯಪ್ಪನ ಹಾಕ್ಸೋಕೆ ಮಾಡಿದ್ದು ರಾಧಮ್ಮನವರು ಟೆನ್ನಿಂದ ಅವನು ಇಷ್ಟೇ ಹೇಳ್ಕೊಂಡು ಬರ್ತೀನಿ ಸರ್ 32 ವರ್ಷ ನಾನು ಕಾಂಗ್ರೆಸ್ ಅಂತಲೇ ಕಾಂಗ್ರೆಸ್ನವ್ರಿಗೆ ಯಾವತ್ತೂ ಆಯ್ಕೆಯಿಂದ ನಮ್ಗೆ ಸಪೋರ್ಟ್ ಸಿಕ್ಕಿಲ್ಲ ಮತ್ತೆ 16 ಶ್ರೀಶೈಲವಾಸ ರಾಮಚಂದ್ರನ್ ಅವರು TPZP ಎಲೆಕ್ಷನ್ ಬಂತು ಸರ್ ಆಗಲೂ ಕೂಡ ಮಹೇಶ್ ಅವ್ರಿಗೆ ಆಯಮ್ಮನ ಕೆಲಸ ಮಾಡಿದ್ದು ಬೇಕಾದ್ರೆ ಸವಾಲು ಹಾಕ್ತೀವಿ ಪ್ರೆಸ್ ಮೀಟ್ ಮೇಲೆ ಬಂದು ಮುಂದೆ ಮಾತಾಡೋಕೆ ಹೇಳಿ ರಾಮಚಂದ್ರನ್ಗಾಗಲಿ ಶ್ರೀಶೈಲವಾಸನ್ಗಾಗಲಿ ಓಟ್ ಹಾಕ್ಸಿಲ್ಲ ಆಯಮ್ಮ ಮತ್ತೆ ಮೊನ್ನೆ ಭಾಗ್ಯಲಕ್ಷ್ಮಿ ಅವರು ಚೇರ್ಮನ್ ಆದಾಗ ಭಾಗ್ಯಲಕ್ಷ್ಮಿ ಅವ್ರಿಗೂ ಓಟ್ ಹಾಕ್ಲಿಲ್ಲ ಪಾರ್ವತಮ್ಮನಿಗೆ ಓಟ್ ಹಾಕಿದ್ದಾರೆ ಬಿಜೆಪಿ ಪರ ಅವತ್ತೂ ಹಿಸ್ಟ್ರಿ ಇದೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಪಂಚಾಯತಿ ಮೆಂಬರ್ಗಳಿಗೆ ಮತ್ತೆ ಯಾವ ಕಾಂಗ್ರೆಸ್ ಅಮ್ಮ 32 ವರ್ಷದಿಂದ ಜಂಬ ಕೊಚ್ಕೊಂತಾಳೆ ನಾನು ಸೀನಿಯರ್ ಅಂತ ಎಲ್ಲಿ ಯಮ್ಮನ ಕಾಂಗ್ರೆಸ್ಸು ಭಾಗ್ಯಲಕ್ಷ್ಮಿಗೆ ಓಟ್ ಹಾಕಿದಾರ ಮೊನ್ನೆ ಕಲಾವತಿ ಅವಾಗ ಹಾಕಿದ್ದಾರೆ
ನಾವು ನಮ್ಮ ಕಡೆಯಿಂದ ಏನಪ್ಪ ಹೆಸರು ಸುಲೋಚನ ನಿಲ್ಲಿಸಿದ್ವಿ ಕಾಂಗ್ರೆಸ್ ಕಡೆಯಿಂದ ಇಲ್ಲಿ ಎಲ್ಲರಿಗೂ ಇದು ಕೊಟ್ಟು ಸುಪಾರಿ ಕೊಟ್ಟು ಒಬ್ಬೊಬ್ಬರಿಗೆ 3 ಲಕ್ಷ 4 ಲಕ್ಷ ಡೀಲ್ ಮಾಡಿ ಕೊಡಿಸಿ 6 ಜನ 7 ಜನ ಕರ್ಕೊಂಡು ಹೋಗಿ ಬಿಟ್ಟಿದ್ದು ಬಿಜೆಪಿಗೆ ರಾಧಮ್ಮನವರೇ ನೇರ ಆರೋಪ ಮಾಡಿದ್ದೀವಿ. ನಮ್ಮ ಆತ್ಮಲೋಕನ ಸಭೆಯಲ್ಲಿ ಕೂಡ ಇದೇ ಸುರಭಿ ಹೋಟ್ಲಲ್ಲಿ ಶಾಸಕರು ನಮ್ಮ ಡಿಸಿಸಿ ಅಧ್ಯಕ್ಷರು ಚಂದ್ರಾರೆಡ್ಡಿ ಅವರ ಮುಂದೆನೆ ನಾವು ಇದನ್ನ ವಾದ ಮಂಡಿಸಿದೀವಿ. ನಾನಾಗಲಿ ಸುರೇಶ್ ಆಗಲಿ ನಮ್ಮ ಮೆಂಬರ್ಸ್ ಎಲ್ಲಾನು ಈ ವಾದ ಮಂಡಿಸಿದೀವಿ, ನೀವೇ ಮಾಡಿದ್ದು ಪಕ್ಷದ್ರೋಹ ಕೆಲಸ ಅಂತ. ಇವಾಗ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಜಮ್ಮ ಕೊಚ್ಚಿಕೊಳ್ತಾರೆ. ಎಲ್ಲಿ ಕಾಂಗ್ರೆಸ್ ನೀವೇ ಹೇಳಿ ಸರ್, ಇಷ್ಟು ವರ್ಷನೂ ಬೇರೆ ಪಕ್ಷಕ್ಕೆ ಮಾಡ್ಕೊಂಡ್ ಬಂದಿರೋದೇ ಹೊರತು ಮತ್ತೆ ಲಾಸ್ಟ್ ಇಯರ್ ನಮ್ಮ ಶಾಸಕರ ಎಲೆಕ್ಷನ್ಗೂ ಒಂದೇ ಒಂದು ಮತ ಯಾಚನೆ ಮಾಡಲಿಲ್ಲ ನಾರಾಯಣಸ್ವಾಮಿ ಎಲೆಕ್ಷನ್ ಅಲ್ಲಿ ಲಾಸ್ಟ್ ಇಯರ್ 18ರಲ್ಲಿ. ಯಾಕೆ ಅಂದ್ರೆ ನಮ್ಮ ಮುಖಂಡರನ್ನೆಲ್ಲ ಕೇಳ್ತೀವಿ, ಹೋಗಿ ರೂಪ ಸೇರಿಸಿದಾರೆ ಅಂತ ಕೇಜಾಬಲ ಸುತ್ಕೊಂಡಿದ್ಲೆ ಹೊರತು ನಮ್ಮ ಶಾಸಕರಿಗೆ ಒಂದೇ ಒಂದು ಮತ ಕೇಳಿದ್ರೆ ನಾವು ಸವಾಲು ಹಾಕ್ತೀವಿ. ಕೇಳಿ, ಯಾರಿಗೆ ಹಾಕ್ಸಿದಾಳೆ ಓಟು ಅಂತ ಶಾಸಕರಿಗೆ ಹಾಕ್ಸಿದಾರ? ನಮ್ ನಾವು ಕೇಳಿದ್ರೆ ನಾವು ಕೆಜಪಲ್ ಇದೀವಿ, ರೂಪ ಸಜ್ಜಿಸಿದ್ರ ಜೊತೆ ಎಂ ಪಿ ಹೇಳಿದ್ದಾರೆ, ಏನೇ ಒಂದು ಸುಳ್ಳು ಹೇಳ್ತಾರೆ. ಅಲ್ಲಿ ಹೋಗಿದ್ರೋ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಶಾಸಕರಿಗಂತೂ ಒಂದೇ ಒಂದು ಮತ ಯಾಚನೆ ಮಾಡಲಿಲ್ಲ ಅವರು. ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಜಮ್ಮ ಕೊಚ್ಕೊಳ್ತಾರೆ. ಒಂದು ಅಧ್ಯಕ್ಷರಿಗಾಗ್ಲಿ ಒಂದು ಟಿ ಪಿ ಜೆಡ್ ಪಿಗಾಗ್ಲಿ ಯಾವತ್ತೂ ಒಂದು ಮತ ಮಾಡಲಿಲ್ಲ ರಾಧಮ್ಮನವರು. ನನಗೆ ಗೊತ್ತಿದ್ದಂಗೆ ಹಿರಿಯರೆಲ್ಲ ಇದ್ದಾರೆ, ಒಂದ್ಸಾರಿ ಕೇಳಿ. ಬೇಕಂದ್ರೆ ಒಂದು ದಿವಸ ಕಾಂಗ್ರೆಸ್ ಪರವಾಗಿ ಮಾಡಲಿಲ್ಲ. ಮತ್ತೆ ನಾನೇ ನರೇಗಾ ಯೋಜನೆ ಒಂದು 5 ಲಕ್ಷದ ಕೆಲಸ ಮಾಡಿದ್ದಾರೆ, ಒಂದು ವಾರಕ್ಕೆ ಮನೆ ಕೊಚ್ಕೊಂಡು ಹೋಗಿದೆ. ಅದು ಎಲ್ಲ ಪಿ ಡಿ ಓ ಕೊಟ್ಟಿದ್ದೀವಿ, ಇ ಓ ಕೊಟ್ಟಿದ್ದೀವಿ, ಮತ್ತೆ ಜೈ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ, ಲೆಟರ್ ಮಾಡಿ ಕೊಟ್ಟಿದ್ದೀವಿ. ಕಳಬೆ ಕಾಮಗಾರಿ ಜೆ ಸಿ ಬಿ ಅಲ್ಲಿ ಮಾಡಿಲ್ಲ ಅಂತ ನಮ್ಮ ಶಾಸಕರ ಬಗ್ಗೆ ಅಗರ್ವಾಗಿ ಮಾತಾಡ್ತಾರೆ ನಮ್ಮ ಅಧ್ಯಕ್ಷರು ಕಲಾವತಿ ಅವರು. ನಾವೇ ನಮ್ಮ ಹತ್ರ ಸಾಕ್ಷಿ ಇದೆ ನೋಡಿ ಸರ್, ಸ್ವಲ್ಪ ಏನೇನು ಮಾಡಿದ್ದಾರೆ ಜೆ ಸಿ ಬಿ ಅಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಇದು ಸೆಂಡ್ ಮಾಡೋ ಅಂದ್ರೆ ಮಾಡಿಸ್ತೀವಿ. ನೋಡಿ ಮೀಡಿಯಾ ಕೊಡ್ತೀವಿ, ಮೀಡಿಯಾ ಕೊಡ್ತೀವಿ ನೀವು. ಎಲ್ಲ ಜೆ ಸಿ ಬಿ ಎಲ್ಲ ಜೆ ಸಿ ತೋರ್ಸಕ್ ಹೇಳಿ ಮೀಡಿಯಾಗೆ ದಯವಿಟ್ಟು, ನಾಳೆ ಪ್ರೆಸ್ ಮೀಟ್ ಮಾಡಿ ಅವ್ರ ಜೊತೆ ಏನೇನು ಇಂಪ್ರೂವ್ ಮಾಡಿದ್ದಾರೆ ಅಂತ. ಅವ್ರು ಏನ್ ಇಂಪ್ರೂವ್ ಮಾಡಿದಾರೆ ನಮಗ್ ಗೊತ್ತಿದೆ. ವಸಂತ ನಗರದಿಂದ ದಾಸರಸಳ್ಳಿವರೆಗೂ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದಾರೆ ಅಧ್ಯಕ್ಷರು. ಮತ್ತೆ ಫಾದರ್ ನಗರದಿಂದ ಸಿಲ್ವಾನಿಲ್ಲ ಹೋಟೆಲ್ ವರೆಗೂ ಅವರೇ ಚರಂಡಿ ಮಾಡ್ತಾ ಇದಾರೆ ಕಾಂಟ್ರಾಕ್ಟರು. ಮತ್ತೆ ಆಫೀಸ್ ನಮ್ದು ಮಂಡಲ ಆಫೀಸ್ ಇದು ಪಂಚಾಯತ್ ಆಫೀಸ್ ಕಟ್ತಾ ಇದಾರೆ. ಅದನ್ನ ನಮ್ಮ ಶಾಸಕರು ಮಾಡಿದ್ದು 10 ವರ್ಷಕ್ಕೆ ಮುಂಚೆ ಆದ ಅಮೌಂಟು 15 ಲಕ್ಷ. ಅದನ್ನ ನಮ್ಮ ಎಚ್ ಕೆ ನಾರಾಯಣಸ್ವಾಮಿ ಅವ್ರು ಮಾಡಿದ್ರು. ರಿಮೇನಿಂಗ್ ಫಸ್ಟ್ ಫ್ಲೋರು ಎನ್ ಆರ್ ಜಿ ಅಲ್ಲಿ ಇವರೇ ಕಾಂಟ್ರಾಕ್ಟ್ ಮಾಡ್ತಾ ಇದಾರೆ. ನಾವು ಏನೂ ಮಾಡಿಲ್ಲ, ನಾವು ಕಾಂಟ್ರಾಕ್ಟ್ ಕೇಸ್, ನಾವು ಕಾಂಟ್ರಾಕ್ಟ್ಸ್ ಅಲ್ಲ, ಎಲ್ಲ ನಾನು ಜಮ್ಮ ಕೊಚ್ಕೊಳ್ತಾರೆ. ಇದೆಲ್ಲ ಕಾಂಟ್ರಾಕ್ಟ್ಸ್ ಅಲ್ವಾ ಸರ್? ಇದೆಲ್ಲ ಕಾಂಟ್ರಾಕ್ಟ್ಸ್ ಅಲ್ವಾ? ಬೇಕಾದ್ರೆ ಎನ್ಕ್ವೈರಿ ಮಾಡಿ ಪಿ ಡಿ ಓ ಹತ್ರ ನೀವು ಡೀಟೇಲ್ಸ್ ತಗೊಂಡು ದಯವಿಟ್ಟು ಇದನ್ನ ಎನ್ಕ್ವೈರಿಗೆ ಹಾಕ್ಸ್ತೀವಿ. ನಾವು ಹಾಕ್ಸ್ತಾ ಇದೀವಿ. ನೀವು ಒಂದ್ಸಲ ಕೇಳಿ, ಪ್ರೆಸ್ ಮೀಟ್ ಮಾಡಿದ್ರೆ ನಾವೇನೂ ಕಾಂಟ್ರಾಕ್ಟ್ ಕೆಲಸ ಮಾಡಿಲ್ಲ ಅಂತ. ಇದೆಲ್ಲ ಯಾರು ಮಾಡ್ತಾ ಇರೋದು? ವಸಂತ ನಗರದಿಂದ ನಮ್ಮ ದಾಸರಸಳ್ಳಿ ಕೆರೆವರೆಗೂ ಅವರೇ ಮಾಡ್ತಾ ಇರೋದು. ಮತ್ತೆ ಪಾಲಾರ್ ನಗರದಿಂದ ಸಿಲ್ವನೆಲ್ಲವರೆಗೂ ಮಾಡ್ತಾ ಇದ್ದಾರೆ ಒಂದ್ ಚರಂಡಿ. ಮತ್ತೆ ಪಂಚಾಯತ್ ಆಫೀಸ್ ಅವರೇ ಮಾಡ್ತಾ ಇದಾರೆ. ಇನ್ನು ಬೇಕಾದಷ್ಟು ಮಾಡ್ತಾ ಇದಾರೆ ನಮ್ಗೆ ಗಮನಕ್ಕೆ ಬರದೆ. ಅವರೇ ದಬ್ಬಾಳಿಗೆ ಅಧ್ಯಕ್ಷರು ನಮ್ಗೆ ಏನು ತಿಳಿಯಲ್ಲ. ಒಂದ್ ತಿಂಗಳು ಬಂದು ಮೀಟಿಂಗ್ ಹಾಕ್ಸಕ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಒಂದು ಮೀಟಿಂಗ್ ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ಪಂಚಾಯತಿ ಪಿ ಡಿ ಓ ಸೆಕ್ರೆಟರಿಗಳ ಮೇಲೆ ಧಮಕಿ, ಅವ್ರು ಕೆಲಸ ಮಾಡಲ್ಲ ಅಂತ ರೀಸನ್ ಬಿಸಾಕಿದ್ದಾರೆ ಪಿ ಡಿ ಓ ವಸಂತ್ ಕುಮಾರ್. ಮತ್ತೆ ಸೆಕ್ರೆಟರಿಗೆ ತಂಪ ಅವರ್ ಕಿತ್ತಾಕಿದ್ದಾರೆ. ತಂಪ ಅವರ್ ಇಲ್ಲ ರೀ, ಒಂದ್ ತಿಂಗಳಾಯ್ತು ಅವ್ರಿಗೆ ದಿಕ್ಕ ಇಲ್ಲ, ಇಲ್ಲಿ ಕೆಲಸನೇ ಮಾಡಲ್ಲ ಅಂತ ಇದಾರೆ. ನಾವೆಲ್ಲ ಕಾಂಗ್ರೆಸ್ ಪರವಾಗಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಸ್ವಾಮಿ ನಮ್ ನಿಮ್ ಪಂಚಾಯತಿಯಲ್ಲಿ ಕೆಲಸನೇ ಬೇಡ ಅಂತ ಹೇಳ್ತಾ ಇದಾರೆ ವಸಂತ್ ಕುಮಾರ್. ಮತ್ತೆ ಪಾಪ ಶ್ರೀನಿವಾಸ ರೆಡ್ಡಿ ಅವರಿಗೆ ತಂಪ ಅವರ್ ಕಿತ್ತಾಕಿದ್ದಾರೆ. ಯಾರು ಕಿತ್ತಾಕಿದ್ದಾರೆ? ಖಾತಾ ಬೋಗಸ್ ಖಾತಾಗಳು ಮಾಡಕ್ಕೆ ಧಮಕಿ ಹಾಕಿದ್ದಾರೆ. ಅವ್ರ ಪಾಪ ಭಯಕ್ಕೆ ಮಾಡಲ್ಲ ಅಂದ್ರೆ ತಂಪ ಅವರ್ ಕಿತ್ತಿಸಿದ್ದಾರೆ. ಮಿನಿಸ್ಟ್ರಿ ಯೂಸ್ ಮಾಡಿ, ಮಿನಿಸ್ಟರ್ಗಳೆಲ್ಲ ಪವರ್ ಯೂಸ್ ಮಾಡಿ ಅವ್ರ ಮೇಲೆ ಧಮಕಿ ಹಾಕಿ ಪವರ್ ಕಿತ್ತಾಕಿದ್ದಾರೆ. ಇದೆಲ್ಲ ಅವ್ರು ಮಾಡ್ತಾ ಇರೋದು. ಮತ್ತೆ ಶಾಸಕರ ಮೇಲೆ ಗೂಬೆ ಕೂರಿಸೋ ಕೆಲಸ ಯಾಕೆ ಮಾಡ್ಬೇಕು ಇವರು ಅಂತ. ಶಾಸಕರ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. 100 ಕೋಟಿ ತಂದಿರುವಂತ ಖ್ಯಾತಿ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗಿದೆ. 80 ವರ್ಷದಿಂದ ನಾವು ಬಂಗಾರಪೇಟೆಯಲ್ಲಿ ಯಾರು ಈ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಎಸ್ ಎಂ ನಾರಾಯಣಸ್ವಾಮಿ 8 ವರ್ಷದಲ್ಲಿ ಮಾಡಿರೋ ಅಭಿವೃದ್ಧಿ ಯಾರು ಮಾಡಲಿಲ್ಲ. 1500 ಕೋಟಿ ವರೆಗೂ ಕೆಲಸ ಮಾಡಿಸಿದ್ದಾರೆ. ಯಾವ್ದಾನ ಒಂದು ಎಂ ಎಲ್ ಎ ಬೇರೆ ಎಂ ಎಲ್ ಎಗಳಿಗೆ ಮುಂಚೆನೂ ಇದ್ರು, ಯಾರಾದ್ರೂ ಒಂದು 10 ಕೋಟಿ ಮಾಡಿರೋರ್ಗೆ ಒಂದೇ ಒಂದು ಎಕ್ಸಾಂಪಲ್ ತಿಳಿಸಿ ದಯವಿಟ್ಟು. ಇವ್ರು ಯಾಕೆ ಮಾತಾಡ್ತಾರೆ? ಮತ್ತೆ ಸವಾಲು ಎಸಿತಾರೆ ಎಲ್ಲ ಸದಸ್ಯರು. ಅವರು 9 ತಿಂಗಳಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದೀವಿ ಅಂತ. ಏನೋ ಒಂದೇ ಒಂದು ಅಭಿವೃದ್ಧಿ, ಅಲ್ಲೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ತಾ ಇರೋದು ಅಭಿವೃದ್ಧಿ, ಮತ್ತೆ ಕೋಲಾರ ನಗರದಲ್ಲಿ ಚರಂಡಿ ಮಾಡ್ತಾ ಇರೋದು ನರೇಗಾದಲ್ಲಿ ಅಧ್ಯಕ್ಷರು, ಮತ್ತೆ ದಾಸರಸಳ್ಳಿಯಲ್ಲಿ ವಸಂತ ನಗರದಲ್ಲಿ ಚರಂಡಿ ಮಾಡ್ತಾ ಇರೋದು, ಇದು ಅಭಿವೃದ್ಧಿನಾ ಸರ್?
ಯಾರು ಬಡವರು ಬರೋದು ನರೇಗಾ ಅಧ್ಯಕ್ಷರು ಮಾಡಬಹುದಾ? ರಾಧಮ್ಮ ಅವರು ಏನೂ ಮಾಡಿಲ್ಲ ನಮ್ಮ ಶಾಸಕರು ಅಂತಾರೆ. 32 ವರ್ಷದಿಂದ ಭಾರತ ನಗರ ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆ ಹೇಳಿ ಸರ್. ದಯವಿಟ್ಟು ಒಂದು ಸರ್ವೆ ಮಾಡಿ, ದಯವಿಟ್ಟು ಇವಾಗ ಎಲ್ಲ ನೀವು ಮಾಧ್ಯಮ ಮಿತ್ರರು ಹೋಗಿ ಒಂದು ಸರ್ವೆ ಮಾಡಿ ದಯವಿಟ್ಟು ತಿಳಿಸಿ ಹಾಗೆ ಕರೀರಿ. ಯಾಕ ಇದೆಲ್ಲ ಯಾರು ಮಾಡಿದ್ದು ಅಂತ ಕೇಳ್ರಿ. ನೀವು ದಯವಿಟ್ಟು ಅವ್ರ ಮನೆ ಹತ್ರ ಹೋಗಿ ಪ್ರೆಸ್ ಮೀಟ್ ಮಾಡ್ಬೇಕು. ನೀವು ಹೋಗಿ ಕಾಸುಗಳು ಸಂಪಾದನೆ ಮಾಡೋಣ ಅಂತ ಉದ್ದೇಶಪೂರ್ವಕವಾಗಿ ಹೋಗಿದ್ದು. ಆ ಯಮ್ಮನಿಗೆ ಯಾವಾಗೂ ಆಪರ್ಚುನಿಟಿ ಸಿಕ್ಕಲಿಲ್ಲ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಬರುವಾಗ ಯಾವತ್ತೂ ಕೆಲಸ ಮಾಡಲಿಲ್ಲ, ನಮ್ಮ ಮೆಂಬರ್ಸ್ ಯಾವತ್ತೂ ಅವ್ರಿಗೆ ಅಧ್ಯಕ್ಷರು ಮಾಡೋಕೆ ಒಪ್ಪಲಿಲ್ಲ. ಆ ಇದಕ್ಕೆ ನನಗೆ ಲಾಸ್ಟ್ ಟೈಮಲ್ಲಿ ದ್ರೋಹ ಬಗೆದು ನಮ್ಮ ಮೆಂಬರ್ಸ್ಗೆಲ್ಲ ಸುಪಾರಿ ಕೊಟ್ಟು 3 ಲಕ್ಷ, 4 ಲಕ್ಷ, 5 ಲಕ್ಷ ಹಣದ ಆಸೆ ತೋರಿಸಿ ಎತ್ಕೊಂಡು ಹೋಗಿ ಮತಗಳಾಕ್ಸಿ ನಮ್ಮ ಜೊತೆನೆ ಬಂದು ತಿಂದು ತೇಗ್ದು ನಮ್ಮ ಹತ್ರ ಟೂರ್ ಬಂದಿದ್ದಾರೆ ಮತ್ತೆ ಮತ ಹಾಕ್ಬಿಟ್ಟು ಅಳ್ತಾ ಇದ್ದಾರೆ. ಯಾಕೆ ರಾಧಕ್ಕ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾವು ಸೋತೀವಿ ಅಂತ ಅವ್ನು ಅಳ್ತಾ ಇರೋದು, ನಾವು ಬೈತೀವಿ ಅಂತ. ಅವಾಗ ನಾನು ಕೇಳ್ದೆ ಚಂದ್ರ ನಾವು ಸೋತೀವಪ್ಪ ಅಂತ. ಯಾಕೆ ಅಂದ್ರೆ ರಾಧಮ್ಮ ನೋಡಿ ಡ್ರಾಮ ಅಳ್ತಾ ಇದ್ದಾಳೆ ಓಟ್ ಹಾಕ್ಬಿಟ್ಟು ಬಂದು ಅಂತ. ಅವಾಗೇ ಗೊತ್ತಾಯ್ತು ದ್ರೋಹ ಎಸಗಿದ್ರು ಅಂತ. ಮತ್ತೆ ನಮ್ಮ ಆತ್ಮಲೋಕ ಸಭೆ ಒಂದು ಸರ್ವೇಲ್ ಮಾಡಿದ್ವಿ. ಅವತ್ತು ಕೂಡ ನಮ್ಮ DCC ಚಂದ್ರಾರೆಡ್ಡಿ ಅವರು, ನಮ್ಮ ಶಾಸಕರು, ನಮ್ಮ ಹಿರಿಯ ಮುಖಂಡರು ಎಲ್ಲ ಇದ್ರು. ಅವ್ರ ಮುಂದೆನೂ ಡೈರೆಕ್ಟ್ ಆಗಿ ನಾವು ಕೇಳಿದ್ವಿ. ಅವತ್ತು ಒಪ್ಪಲಿಲ್ಲ ಇನ್ನು. ನಮ್ಗೆ ಎಲ್ಲಾರ್ಗು ಗೊತ್ತು, IMA ಸುಪಾರಿ ಕೊಟ್ಟು ನಮ್ಮ ಪಕ್ಷ ನಾಶನ ಮಾಡಿ BJP ಅಧ್ಯಕ್ಷರು ಮಾಡಿದ್ದು ಆಕೆಗೆ ಸಲ್ಲುತ್ತೆ. ಬೇರೆ ಯಾರು ಮೋಸ ಮಾಡಲಿಲ್ಲ ಪಕ್ಷ.